ಹಲೋ ಫ್ರೆಂಡ್ಸ್ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾದ ಇಪ್ಪತ್ತೊಂದನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸಂತೋಷ್ ಆನಂದರಾಮು ಅವರ ಡೈರೆಕ್ಷನ್ಲಿ ಬಂದಿರುವಂತಹ ಯುವ ಚಿತ್ರವು ಮಾರ್ಚ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆಗಿ ಎಲ್ಲ ಕಡೆ ಒಂದು ದೊಡ್ಡ ಮಟ್ಟದಲ್ಲೇ ಸೆನ್ಸೇಷನ್ ಮೂಡಿಸ್ತಾ ಇರುವಂತಹ ಚಿತ್ರ ಈ ಸಿನಿಮಾವನ್ನ ಅಭಿಮಾನಿಗಳು ನೋಡೋದರ ಜೊತೆಗೆ ಸೆಲೆಬ್ರಿಟಿಗಳು ಸಹ ಈ ಸಿನಿಮಾವನ್ನು ನೋಡಿ ಪಾಸಿಟಿವ್ ರಿಸ್ಪಾನ್ಸನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ಯುವರಾಜ್ ಕುಮಾರ್ ಅವರು ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದು ಎಲ್ಲ ಅಭಿಮಾನಿಗಳಿಗೂ ತುಂಬಾ ಇಷ್ಟ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಂತೂ ಅಪ್ಪು ಅವ್ರನ್ನ ನೋಡಿದಂತಹ ರೀತಿಯಲ್ಲೇ ನಮ್ಮ ಯುವರಾಜ್ ಕುಮಾರ್ ಅವರಿಗೆ ಓಪನಿಂಗನ್ನು ಪಡ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾ ಒಬ್ಬ ಬಿಡುಗಡೆ ಆದ ಇಪ್ಪತ್ತೊಂದನೇ ದಿನವೂ ಸಹ ಒಂದು ದೊಡ್ಡ ಮಡದಲ್ಲೇ ಕಲೆಕ್ಷನ್ನ ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ದಿನೇ ದಿನೇ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲೂ ಕೂಡ ಇನ್ಕ್ರೀಸನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಯುವ ಚಿತ್ರದ ಇಪ್ಪತ್ತೊಂದನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ಬಂತು ಅಂದರೆ ಸುಮಾರು ಐವತ್ತೈದು ಲಕ್ಷಗಳಿಗಿಂತಲೂ ಅಧಿಕವಾದ ಮೊತ್ತದಲ್ಲಿ ಅಮೌಂಟನ್ನು ಕಲೆಕ್ಷನ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲೇ ಗ್ರ್ಯಾಂಡ್ ಓಪನಿಂಗನ್ನು ಪಡ್ಕೊಂಡಿದೆ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಅಂತಲೇ ಹೇಳ್ಬೋದು ಅದೇ ರೀತಿ ಇಪ್ಪತ್ತೊಂದು ದಿನಗಳಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾವು ಇನ್ನೂ ಕೂಡ ಹಲವಾರು ಕರ್ನಾಟಕದ ದೊಡ್ಡ ದೊಡ್ಡ ಚಿತ್ರಮಂದಿರಗಳು ಇನ್ನೂ ನೂರಕ್ಕೂ ಅಧಿಕವಾದ ಚಿತ್ರಮಂದಿರಗಳಲ್ಲಿ ಇನ್ನೂ ಕೂಡ ಸಕ್ಸಸ್ಫುಲ್ ರನ್ನಿಂಗ್ ಆಗ್ತಾಯಿದೆ ಅದರ ಜೊತೆಗೆ ಇಪ್ಪತ್ತೊಂದು ದಿನಗಳಲ್ಲಿ ಇಬ್ಬರೊಬ್ಬರಿ ನಲವತ್ತೈದು ಕೋಟಿಗಿಂತಲೂ ಅಧಿಕವಾದ ಮೊತ್ತದಲ್ಲೇ ಯುವ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ನ ಮಾಡಿ ಒಂದು ದಾಖಲೆಯನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಸಿನಿಮಾದ ಕಲೆಕ್ಷನ್ನ ನೋಡ್ತು ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿನಿಮಾ ಐವತ್ತು ಕೋಟಿ ಮಾಡೋದರ ಸಮೀಪದಲ್ಲಿದೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವ ಸಿನಿಮಾವನ್ನು ಯಾರೆಲ್ಲ ನೋಡಿದ್ರಿ ಫ್ಯೂಚರಲ್ಲಿ ಈ ಸಿನಿಮಾ ಎಷ್ಟು ಕೋಟಿ ಕಲೆಕ್ಷನ್ನ ಮಾಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟನ್ನು ಮಾಡ್ತಾ ನೋಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್